ನಮಸ್ಕಾರ ವೀಕ್ಷಕರೇ. ರಾಜ್ಯದ ದೇಶದ ರೈತರಿಗೆ ಇಲ್ಲಿದೆ ಭರ್ಜರಿ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 10ನೇ ಕಂತಿನ ಹಣವಾದ 2000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂತ ಲಿಸ್ಟ್ ಅನ್ನು ಸಹ ವೆಬ್ಸೈಟ್ ನಲ್ಲಿ ಪ್ರಕಟಿಸಿದೆ. ಹಾಗಾಗಿ ಯಾರೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭವನ್ನು ಪಡಿತಾ ಇದ್ದರೋ ಅವರಿಗೆಲ್ಲ ಇಲ್ಲಿದೆ ಗುಡ್ ನ್ಯೂಸ್. ಹಾಗಾಗಿ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಎಂಬುದನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು, ಅದನ್ನು ಹೇಗೆ ನೋಡುವುದು, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ನೀವು ಸಹ ರೈತರಾಗಿದ್ದು ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ವಿವಿಧ ಕಂತುಗಳಲ್ಲಿ ಹಣವನ್ನು ಪಡೆದಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗಡೆ ಕಾಣುವಂಥ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಂತಹ ಹಲವಾರು ವಿಡಿಯೋಗಳನ್ನು ದಿನನಿತ್ಯ ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಿರಿ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ಪಟ್ಟಿ ಅಥವಾ ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ. ವೆಬ್ಸೈಟ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನೀಡಲಾಗಿದ್ದು, ಅಲ್ಲಿ ನೀವು ತೆರಳಿ ನಿಮ್ಮ ಹೆಸರು ಆ ಲಿಸ್ಟ್ನಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುತ್ತದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ. ಮೊದಲಿಗೆ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬೇಕು. ಅಲ್ಲಿ ನಿಮಗೆ ಭೇಟಿ ನೀಡಿದ ನಂತರ ಹೋಮ್ ಬಟನ್ನಲ್ಲಿ ಮೋರ್ ಕಾರ್ನರ್ ಎಂಬ ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡುವ ಮೂಲಕ ಅಲ್ಲಿ ಕೆಳಗಡೆ ನಿಮಗೆ ಬೆನಿಫಿಷರಿ ಲಿಸ್ಟ್ ಎಂಬ ಆಪ್ಷನ್ ಕಂಡು ಬರುತ್ತದೆ. ಅಲ್ಲಿ ನೀವು ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ಇದೆಯೋ ಇಲ್ಲೋ ಎಂಬುದನ್ನು ನೋಡಿಕೊಳ್ಳಬಹುದಾಗಿದೆ. ಬನ್ನಿ ಆ ಲಿಸ್ಟನ್ನು ಚೆಕ್ ಮಾಡೋಣ. ಈ ಲಿಸ್ಟನ್ನು 17/11/2021 ಅಪ್ಡೇಟ್ ಮಾಡಲಾಗಿದ್ದು, ಇದು ಹೊಸ ಲಿಸ್ಟ್ ಆಗಿದೆ. ಈ ಲಿಸ್ಟ್ನಲ್ಲಿ 10ನೇ ಕಂತಿನ ಹಣದ ವಿವರಣೆಯನ್ನು ನೀಡಲಾಗಿದ್ದು, ಇಲ್ಲಿ ಮೊದಲಿಗೆ ನೀವು ನಿಮ್ಮ ಸ್ಟೇಟ್ ಅಂದರೆ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಡಿಸ್ಟಿಕ್ಟ್, ನಿಮಗೆ ಸಂಬಂಧಪಟ್ಟ ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಅದಾದ ನಂತರ ಸಬ್ ಡಿಸ್ಟಿಕ್ಟ್ ಅಂದರೆ ತಾಲೂಕು ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅದಾದ ನಂತರ ಬ್ಲಾಕನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಿಮಗೆ ಸಂಬಂಧಪಟ್ಟ ಬ್ಲಾಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ನಂತರ ವಿಲೇಜ್ ಅಂದರೆ ನಿಮಗೆ ಸಂಬಂಧಪಟ್ಟ ಊರಿನ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು, ಮುಂದೆ ಕಾಣುವ ಗೆಟ್ ರಿಪೋರ್ಟ್ ಎಂಬ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಹಳ್ಳಿಯ ಸಂಪೂರ್ಣ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪಡೆದಂಥ ಫಲಾನುಭವಿಗಳ ವಿವರ ಬರುತ್ತದೆ. ಇಲ್ಲಿ ಮೊದಲಿಗೆ ರೈತರ ಹೆಸರು, ನಂತರ ತಂದೆಯ ಹೆಸರು ಮತ್ತು ಕೊನೆಯ ಕಾಲಂನಲ್ಲಿ ಫಲಾನುಭವಿಯ ವಿಳಾಸವನ್ನು ನೀಡಲಾಗಿರುತ್ತದೆ. ಈ ಲಿಸ್ಟ್ನಲ್ಲಿ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ಇದೆಯೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಿ. ಈ ಲಿಸ್ಟ್ನಲ್ಲಿ ಇರುವ ಎಲ್ಲರಿಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 10ನೇ ಕಂತಿನ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಶೀಘ್ರದಲ್ಲೇ ಜಮಾವಣೆಯಾಗಲಿದೆ. ಮೊದಲಿಗೆ ಈ ಲಿಸ್ಟ್ನಲ್ಲಿ ಮೊದಲ ಪುಟದ ಹೆಸರುಗಳು ಮಾತ್ರ ಕಂಡುಬರುತ್ತಿವೆ. ಮುಂದಿನ ಪುಟಕ್ಕೆ ಹೋಗಲು ಕೆಳಗಡೆ ಭಾಗದಲ್ಲಿ ನಂಬರ್ 2ನ್ನು ಒತ್ತುವ ಮೂಲಕ ನೀವು 2ನೇ ಪುಟ, 3ನೇ ಪುಟ, ಹೀಗೆ ಎಷ್ಟು ಪುಟಗಳಿವೆ ಅಷ್ಟು ಪುಟಗಳನ್ನು ಸಹ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕೇಂದ್ರ ಸರ್ಕಾರವು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ 10ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು, ಅದನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು, ನಿಮ್ಮ ಹೆಸರು ಆ ಲಿಸ್ಟ್ನಲ್ಲಿ ಇದೆಯೋ ಇಲ್ಲೋ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇವೆ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ಹೆಸರುಗಳು ಈ ಲಿಸ್ಟ್ನಲ್ಲಿ ಬಂದಿವೋ ಅವರು ಕಮೆಂಟ್ ಮಾಡಿ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇರುವುದರ ಬಗ್ಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದರಿಂದ ಇತರ ರೈತರಿಗೂ ಸಹ ಸಹಾಯವಾಗುತ್ತದೆ. ಈ ವಿಡಿಯೋವನ್ನು ರಾಜ್ಯದ ದೇಶದ ಪ್ರತಿಯೊಬ್ಬ ರೈತರಿಗೂ ತಲುಪುವರಿಗೂ ತಪ್ಪದೇ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.